ಹರಪನಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಲತಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಒಂದೇ ಟಿಕೆಟ್ಗೆ ಹನ್ನೆರಡು ಅರ್ಜಿ ಯಾರಿಗೆ ಒಲಿಯುತ್ತೆ ಲಕ್ ಆಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಸದ್ಯ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ಕ್ಷೇತ್ರ ಜನಾರ್ದನ್ ರೆಡ್ಡಿ ಅವರ ಸಹೋದರ ಕರುಣಾಕರ್ ರೆಡ್ಡಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಕ್ಷೇತ್ರ ಅರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯಲ್ಲೂ ಕೂಡ ಟಿಕೆಟ್ಗೆ ಕಿತ್ತಾಟ ಆಗ್ತಾಯಿದೆ ಅಲ್ಲಿ ಹರಪನಹಳ್ಳಿಯಿಂದ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಬಿ ಜೆ ಪಿಯಲ್ಲಿ ಯಾವುದೇ ಕಾರಣಕ್ಕೂ ಕರುಣಾಕರ್ ರೆಡ್ಡಿ ಅವರಿಗೆ ಮತ್ತೆ ಟಿಕೆಟ್ ಕೊಡಬಾರ್ದು ಅಂತ ಈ ನಡುವೆ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಫೈಟ್ ಜೋರಾಗಿದೆ ಕಳೆದ ಕೆಲವಾರು ವರ್ಷಗಳಿಂದ ಲತಾ ಮಲ್ಲಿಕಾರ್ಜುನ್ ಅಂದರೆ ಎಂ ಪಿ ಪ್ರಕಾಶ್ ಅವರ ಮಗಳು ಅವರು ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಎರಡು ಎರಡು ಸಾವಿರದ ಹದಿನೆಂಟರಲ್ಲಿ ಎಂ ಬಿ ಪ್ರಕಾಶ್ ಅವರ ಮಗ ರವೀಂದ್ರ ಅಲ್ಲಿ ಕಂಟೆಸ್ಟ್ ಮಾಡಿ ಸೋತಿದ್ರು ಎರಡು ಸಾವಿರದ ಹದಿಮೂರಲ್ಲಿ ರವೀಂದ್ರ ಎಮ್ ಎಲ್ ಎ ಆಗಿದ್ದರು ಕಾಂಗ್ರೆಸ್ನಿಂದ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಾಗಿ ಟಿಕೆಟ್ಗಾಗಿ ಲತಾ ಮಲ್ಲಿಕಾರ್ಜುನ್ ಸಾಕಷ್ಟು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನಿಂದ ಸುಮಾರು ಹನ್ನೆರಡು ಅರ್ಜಿಗಳು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಲ್ಲಿಕೆ ಆಗಿದ್ದಾವೆ ನನಗೂ ಟಿಕೆಟ್ ಕೊಡಿ ನನಗೂ ಟಿಕೆಟ್ ಕೊಡಿ ಅಂತ ಸಾಕಷ್ಟು ಜನ ದುಂಬಾಲನ್ನು ಬೀಳ್ತಾ ಇದ್ದಾರೆ ಶಹೀಧರ್ ಪೂಜಾರಿ ಈಗಾಗಲೇ ಅಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ನನಗೂ ಟಿಕೆಟ್ ಕೊಡಿ ನಾನು ಕೂಡ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಇತ್ತೀಚೆಗಷ್ಟೇ ಅರಸಿಕೆರೆ ಎಸ್ ಎನ್ ಕೊಟ್ರೇಶಿ ಹಿಂದೆ ಕೆ ಜೆ ಪಿಯಿಂದ ಎರಡು ಸಾವಿರದ ಹದಿಮೂರಲ್ಲಿ ಸ್ಪರ್ಧೆ ಮಾಡಿದರು ಮೂರನೇ ಸ್ಥಾನವನ್ನು ಗಳಿಸಿದ್ರು ಸುಮಾರು ಇಪ್ಪತ್ತೇಳು ಸಾವಿರ ಓಟನ್ನು ಕೊಟ್ರೇಶಿ ಪಡ್ಕೊಂಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಅದೇ ರೀತಿ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದರು ಆಗಲೂ ಕೂಡ ಸುಮಾರು ಒಂದು ಇಪ್ಪತ್ತೆರಡು ಸಾವಿರ ಮತಗಳನ್ನು ಕೊಟ್ರೇಶಿ ಪಡ್ಕೊಂಡಿದ್ರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ತನಗೂ ಟಿಕೆಟ್ ಕೊಡಿ ಅನ್ನೋ ಒಂದು ಅರ್ಜಿಯನ್ನು ಈಗ ಕೊಟ್ರೇಶಿ ಹಾಕಿದ್ದಾರೆ ಕೊಟ್ರೇಶಿ ಒಂದು ಕಡೆ ಪೂಜಾರಿ ಒಂದು ಕಡೆ ಜೊತೆಗೆ ಲತಾ ಮಲ್ಲಿಕಾರ್ಜುನ್ ಇವ್ರ ಜೊತೆ ಮತ್ತಷ್ಟು ಸುಮಾರು ಹತ್ತು ಅರ್ಜಿಗಳು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿಗರು ಹಾಕಿದ್ದಾರೆ ಸೊ ಯಾರಿಗೆ ಕೊಡುತ್ತೆ ಹೈಕಮಾಂಡ್ ಕಾಂಗ್ರೆಸ್ ಟಿಕೆಟ್ ಈಗಾಗಲೇ ಕೊಟ್ರೇಶಿ ಎರಡು ಬಾರಿ ಚುನಾವಣೆಯನ್ನು ಸ್ಪರ್ಧಿಸಿ ಸೋತಿದ್ದಾರೆ ಒಂದು ಸಲ ಕೆ ಜೆ ಪಿ ಮತ್ತೊಮ್ಮೆ ಜೆ ಡಿ ಎಸ್ನಿಂದ ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ ಕಾಂಗ್ರೆಸ್ಸಿಂದ ಅವ್ರಿಗೆ ಟಿಕೆಟ್ ಕೊಡ್ತಾರ ಗೊತ್ತಿಲ್ಲ ಬಟ್ ಆಕಾಂಕ್ಷಿ ಆಗಿದ್ದಾರೆ ಆಮೇಲೆ ಶಹೀದರ್ ಪೂಜಾರಿ ಕೂಡ ಸಾಕಷ್ಟು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ನಾನು ಟಿಕೆಟ್ ಆಕಾಂಕ್ಷಿ ನಾನು ಕೂಡ ಪಕ್ಷದ ಪರ ಕೆಲಸ ಇದ್ದೀನಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದರೆ ಲತಾ ಮಲ್ಲಿಕಾರ್ಜುನ್ ನಮ್ಮ ತಂದೆ ಎಮ್ ಎಲ್ ಎ ಆಗಿದ್ದರು ಸಚಿವರಾಗಿದ್ದರು ಜನತಾದಳದಲ್ಲಿ ಜನತಾ ಪರಿವಾರದ ನಾಯಕರು ಹಿರಿಯ ನಾಯಕರು ಈಗ ಇದ್ದಾರೆ ಅವರ ಮಕ್ಕಳು ಸೊ ಎಂ ಪಿ ಪ್ರಕಾಶ್ ನಿಧನದ ಬಳಿಕ ಅವರ ಮಗ ರವೀಂದ್ರ ಆ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದರು ಸಾಕಷ್ಟು ಹೆಸರನ್ನು ಗಳಿಸಿದರು ಆದರೆ ಅವರ ಅಕಾಲಿಕ ಮರಣ ಆಯಿತು ಅವರ ಮರಣದ ಬಳಿಕ ಈಗ ಲತಾ ಮಲ್ಲಿಕಾರ್ಜುನ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಕಾಂಗ್ರೆಸ್ನ ಟಿಕೆಟ್ ಯಾರಿಗೆ ಒಂದು ಕಡೆ ಬಿ ಜೆ ಪಿಯಲ್ಲೂ ಗೊಂದಲ ಬಿ ಜೆ ಪಿಯಲ್ಲೂ ಕೂಡ ಅಲ್ಲಿನ ಜಿಲ್ಲಾ ಬಿ ಜೆ ಪಿ ನಾಯಕರು ಕೂಡ ನನಗೂ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಮತ್ತೊಬ್ಬರು ವಾಗೀಶ್ ಮುತ್ತಿಗೆ ಅಂತ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿ ಜೆ ಪಿಯಲ್ಲಿ ಕರುಣಾಕರ್ ರೆಡ್ಡಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ವಾಗೀಶ್ ಮುತ್ತಿಗೆ ಸ್ಥಳೀಯ ನಾಯಕರು ಬಿ ಜೆ ಪಿಯಲ್ಲಿ ಯುವ ನಾಯಕರಾಗಿ ಗುರುಸಿಕೊಂಡು ಸಕ್ರಿಯಾಗಿ ಓಡಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಹಾಗಾಗಿ ಅವರಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಒತ್ತಾಯ ಕೂಡ ಬೆಂಬಲಿಗರು ಮಾಡ್ತಾಯಿದ್ದಾರೆ ಸೊ ಒಂದು ಕಡೆ ಬಿ ಜೆ ಪಿಲ್ ಕೂಡ ಟಿಕೆಟ್ ಗೊಂದಿಲ್ಲ ಅರಪಿನಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ಟಿಕೆಟ್ ಗೊಂದಿಲ್ಲ ರೆಡ್ಡಿಗೆ ಬಿ ಜೆ ಪಿಲಿ ಟಿಕೆಟ್ ಕೊಡಬಾರ್ದು ಅಂದ್ಬಿಟ್ಟು ಒಂದು ಐದು ಜನ ಅಭ್ಯರ್ಥಿಗಳು ಲೋಕಲ್ ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿದ್ದಾರೆ ಮತ್ತೊಂದು ಕಡೆ ಲತಾ ಮಲ್ಲಿಕಾರ್ಜುನ್ಗೆ ಯಾಕೆ ಟಿಕೆಟ್ ಕೊಡಬೇಕು ಕುಟುಂಬ ರಾಜಕಾರಣಕ್ಕೆ ನಾವು ಯಾಕೆ ಪ್ರೋತ್ಸಾಹ ಕೊಡಬೇಕು ನಾವು ಕೂಡ ಪಕ್ಷಕ್ಕಾಗಿ ದುಡಿದಿದ್ದೀವಿ ಅನ್ನೋದು ಸಾಕಷ್ಟು ಅಭ್ಯರ್ಥಿಗಳು ಕಾಂಗ್ರೆಸ್ನಲ್ಲಿ ಕೂಡ ಇದ್ದಾರೆ ಶಹೀದರ್ ಆಗಲೇ ಹೇಳಿದಂಥ ಶಹೀಧರ್ ಪೂಜಾರಿ ಜೊತೆಗೆ ಕೊಟ್ಟರೆ ಶಿ ಮುಂಚಿನಲ್ಲಿದ್ದರೆ ಇನ್ನೂ ಒಂದು ಹತ್ತು ಜನ ತಾವು ಕೂಡ ಅರ್ಜಿಯನ್ನು ಹಾಕಿದ್ದಾರೆ ಕಾಂಗ್ರೆಸ್ ಏನು ಮಾಡುತ್ತೆ ಬಿ ಜೆ ಪಿ ಏನು ಮಾಡುತ್ತೆ ಯಾರಿಗೆ ಸಿಗುತ್ತೆ ಹರಪನಹಳ್ಳಿಯ ಟಿಕೆಟ್ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಇಲ್ಲಿ ವ್ಯಕ್ತಿಗಿಂತ ಹೆಚ್ಚಾಗಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಒಂದು ಜಪ ಜೋರಾದಂತೆ ಕಾಣಿಸ್ತಾ ಇದೆ ನೋಡೋಣ ಯಾರಾಗ್ತಾರೆ ಹರಪನಹಳ್ಳಿಯ ಎಮ್ ಎಲ್ ಎ ಅಥವಾ ಯಾರಾಗ್ತಾರೆ ಬಿ ಜೆ ಪಿಯ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋದನ್ನ ಕಾದ್ ನೋಡೋಣ ನಿಮ್ಮ ಪ್ರಕಾರ ಕಾಂಗ್ರೆಸ್ನಿಂದ ಹರಪನಹಳ್ಳಿ ಅಭ್ಯರ್ಥಿಯಾಗಿ ಯಾರು ಸ್ಪರ್ಧೆ ಮಾಡಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು